ಡಿಗ್ರಿ ವಿದ್ಯಾರ್ಥಿಗಳ ಖುಷಿ ವಿಚಾರ ಏನಂದ್ರೆ ಎಲ್ಲರೂ ಕೂಡ ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತೆ ಬರುವಂತ ಟ್ಯಾಬ್ಲೆಟ್ ಕೂಡ ಹೊಸದಾಗಿ ಮತ್ತೆ ಲಾಂಚ್ ಆಗಲಿದೆ ಅಂತ ಅಶೋಕ್ ಸರ್ ಸರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಸಾಕಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಅಂದ್ರೆ ತಂತ್ರಜ್ಞಾನ ಬಗ್ಗೆ ಯಾರು ಡೀಲ್ ಮಾಡ್ತಾರೆ ಅವರಿಗೆ ಲ್ಯಾಪ್ಟಾಪ್ ಮತ್ತೆ ಬರುವಂತ ನಮ್ಮ ಒಂದು ಟ್ಯಾಬ್ಲೆಟ್ ಅವನ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ನಿಮ್ಮ ಶಾಲೆಗೆ ಒಂದು ನೀವು ಬೇಕಂದ್ರೆ kannadaka.government.in ಅಂತ ಕ್ಲಿಕ್ ಮಾಡಿ ಕೂಡ ಸರ್ಕಾರದ ಬಗ್ಗೆ ನೋಡಿ, ಅಲ್ಲಿ ಕೂಡ ಆಫಿಷಿಯಲಿ ಕನ್ಫರ್ಮ್ ಆಗಿದೆ ನಿಮಗೆ ಟ್ಯಾಬ್ಲೆಟ್ ಮತ್ತು ಲ್ಯಾಪ್ಟಾಪ್ ಸಿಗಲಿದೆ ಅಂತ. ಸೊ ನಿಮ್ಮ ಕಾಲೇಜಿಗೆ ಭೇಟಿ ನೀಡಿ, ಕಾಲೇಜಲ್ಲಿ ಅಲ್ಲಿ ಕೇಳಿ ಯಾವ ರೀತಿ ಲ್ಯಾಪ್ಟಾಪ್ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಆ ಒಂದು PDFನ್ನು ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ಕೊಡ್ತೇನೆ. ಬೇಕಂದರೆ ಅದನ್ನು ಹೋಗಿ ತೋರಿಸಿ, ಈ ರೀತಿ ಬಂದಿದೆ ಮೇಡಮ್ ನಮಗೆ ಲ್ಯಾಪ್ಟಾಪ್ ಅಪ್ಲಿಕೇಶನ್ ಕೊಡಿ, ಅಥವಾ ಪ್ರಿಂಟ್ ಔಟ್ ನಾವು ಮಾಡಿಸ್ಕೊಂಡು ಕೊಡ್ತೇವಿ, ಪ್ರಿನ್ಸಿಪಲ್ ಸೈನ್ ಹಾಕ್ಸ್ಕೊಂಡು ಅದನ್ನು ಸಬ್ಮಿಟ್ ಮಾಡಿ ಅಂತ ಅವ್ರಿಗೆ ಕೇಳಿಕೊಳ್ಳಿ. ಇಲ್ಲಾಂದರೆ ಯಾವ ರೀತಿ ಮೇಡಮ್ ಯಾವ ರೀತಿ ಮಾಡಬೇಕು ಅಂತ ಕೂಡ ಅವ್ರು ಯಾಕಂದರೆ ಕೆಲವೊಂದು ಕಾಲೇಜಸ್ ತಮ್ಮದೇ ಆದ ಪ್ರೊಸೀಜರ್ ಇರ್ತವೆ, ಹಾಗಾಗಿ ಯಾಕಂದರೆ ಅವರೇ ಎಲ್ಲ ಒಂದು ಡೀಟೇಲ್ಸ್ ತೆಗೆದುಕೊಂಡು ಅವರೇ ಸೆಂಡ್ ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಓಕೆ, ನೀವೇ ಮಾಡಬೇಕಾಗತ್ತೆ ಈ ರೀತಿ. ಸೊ ಇನ್ ಕೇಸ್ ಸ್ಕಾಲರ್ಶಿಪ್ ಅಪ್ಡೇಟ್ಸು, ಎಕ್ಸಾಮಿನೇಷನ್ನು ಪೋಸ್ಟ್ಪಾಂಡು ಆಗಿರ್ಬೋದು, ನಿಮ್ಗೆ ಏನೇನು ಡೌಟ್ಸ್ ಆಗಿರ್ಬೋದಾ ನಮ್ಮ ಕಮೆಂಟಲ್ಲಿ ತಿಳಿಸಿ.